ಹಿಂದುಳು ವರ್ಗದವರಿಗೆ ಒಂದು ಒಂದು ಹುಚ್ಚಿದೆ, ಒಂದು ಒಂದು ರೀತಿ ಗೀಳಿದೆ, ಒಂದು ಸೈಕಲಾಜಿಕಲ್ ಡಿಸಾರ್ಡರ್ ಡಿಸೀಸ್ ಇದೆ. ಏನಪ್ಪ ಅಂದ್ರೆ ರಾಷ್ಟ್ರ ಎಷ್ಟು ತಮ್ಮೆಲ್ಲರಿಗೂ ಕೂಡ ಏನು ಚಳುವಳಿಗಳ ಬಗ್ಗೆ ಆಗ್ಲಿ ಅಥವಾ ಸಮಾಜದ ಬಗ್ಗೆ ಆಗ್ಲಿ ಹೆಚ್ಚು ಹೇಳಬೇಕಾಗಿಲ್ಲ. ಯಾಕಂದ್ರೆ ತಾವೆಲ್ಲರೂ ಕೂಡ ಸಮಾಜದೊಂದಿಗೆ ಒಡನಾಟವನ್ನ ಇಟ್ಕೊಂಡು ಸಮಾಜದ ಆಗು ಹೋಗುಗಳಲ್ಲಿ ಮತ್ತು ಸಮಾಜ ಯಾವಾಗೆಲ್ಲ ಸಮಸ್ಯೆಗಳಿಗೆ ಸಿಲುಕ್ತದೆ ಆ ಸಂದರ್ಭಗಳೆಲ್ಲವೂ ಕೂಡ ನೀವು ಸಮಾಜದೊಂದಿಗೆ ಒಟ್ಟಿಗೆ ನಿಂತು ಅನೇಕ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕಾರ್ಯ ಪ್ರವೃತ್ತರಾಗಿದ್ರಿ. ಆದ್ರೆ ನನಗೆ ಇವತ್ತು ಅನಿಸ್ತಕ್ಕಂಥದ್ದು ಬೆಳಗ್ಗೆ ಬಹಳ ಮುಖ್ಯವಾಗಿ ಬೆಳಗ್ಗೆ ಒಂದು ಪತ್ರಿಕೆ ಓದ್ತಿರ್ಬೇಕಾದ್ರೆ ಐ ಥಿಂಕ್ ಡೆಕ್ಕನ್ ಹೆರಾಲ್ಡ್ ಅಥವಾ ಟೈಮ್ಸ್ ಆಫ್ ಇಂಡಿಯಾದಲ್ಲೋ ಪತ್ರಿಕೆಯಲ್ಲಿ ಓದ್ತಿರ್ಬೇಕಾದ್ರೆ ಒಂದು ಸುದ್ದಿಯನ್ನ ಓದ್ದೆ. ಏನಪ್ಪ ಅಂತ ಹೇಳಿದ್ರೆ ಮಡ್ರಾಸ್ ಹೈಕೋರ್ಟ್ ಏನು ಕಾಂಜೀವರಂ ಅಂತಕ್ಕಂಥ ಒಂದು ಜಿಲ್ಲೆಯ ಪ್ರಿನ್ಸಿಪಲ್ ಸೆಷನ್ ಜಡ್ಜ್ಗೆ ಒಂದು ಆದೇಶವನ್ನ ಕೊಟ್ಟಿದೆ, ಒಂದು ಆರ್ಡರ್ ಅನ್ನ ಕೊಟ್ಟಿದೆ. ಏನಪ್ಪಾ ಅಂದ್ರೆ ಆ ಜಿಲ್ಲೆಯಲ್ಲಿ ಬರ್ತಕ್ಕಂತ ಯಾವುದೋ ಒಂದು ತಾಲೂಕು ಹಂತದ ಕೋರ್ಟ್, ಆ ಕೋರ್ಟಿನ ಬಾರ್ ಅಸೋಸಿಯೇಷನ್ ಏನಿದೆ ಅಥವಾ ವಕೀಲರ ಸಂಘ ಏನಿದೆ, ಆ ವಕೀಲರ ಸಂಘದವರು ಆ ಸಂಘದ ಒಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಾಕಿದ್ರಂತೆ, ಫೋಟೋನ ಹಾಕಿದ್ರಂತೆ. ಅದನ್ನ ಯಾರೋ ಚಾಲೆಂಜ್ ಮಾಡಿ ಮಡ್ರಾಸ್ ಹೈಕೋರ್ಟ್ಗೆ ಕೇಸ್ ಹಾಕಿದ್ದಾರೆ. ಆ ಮಡ್ರಾಸ್ ಹೈಕೋರ್ಟ್ ಏನಪ್ಪ ತೀರ್ಪು ಕೊಟ್ಟಿದೆ ಅಂತ ಹೇಳಿದ್ರೆ, ಇಲ್ಲ ಕೋರ್ಟ್ಗಳಲ್ಲಿ ಕೇವಲ ಮಹಾತ್ಮ ಗಾಂಧಿ ಮತ್ತು ಅಲ್ಲಿನ ತಿರುವುಳ್ಳವರು, ಇಲ್ಲಿನ ಸರ್ವಜ್ಞನಿಗೆ ಸಮಾನವಾದಂತ ಒಬ್ಬ ಬಹಳ ದೊಡ್ಡ ಮೇಧಾವಿಗಳು ಮತ್ತು ದೊಡ್ಡ ಫಿಲಾಸಫರ್ ಅವರು ತಿರುವುಳ್ಳವರಂತ, ಇವರು ಎರಡು ಭಾವ ಅಥವಾ ಚಿತ್ರಗಳಂತ ಫೋಟೋಗಳನ್ನ ಮಾತ್ರ ಹಾಕ್ಬೇಕು, ಇನ್ನು ಯಾವ ಫೋಟೋಗಳನ್ನು ಹಾಕಬಾರದು ಅಂದ್ರೆ ನೇರವಾಗಿ ಹೇಳೋದು ಅಂಬೇಡ್ಕರ್ ಫೋಟೋ ಹಾಕ್ಬೇಡಿ ಅಂತ ಅಷ್ಟೇ. ನೇರವಾಗಿ ಅಂಬೇಡ್ಕರ್ ಫೋಟೋ ಹಾಕ್ಬೇಡಿ ಅಂತ ಹೇಳಕ್ಕಾಗಲ್ವಲ್ಲ, ಹಾಗಾಗಿ ಗಾಂಧಿ ಮತ್ತು ಅವರಿಬ್ಬರು ಫೋಟೋ ಬಿಟ್ಟು ಬೇರೆ ಯಾರದು ಹಾಕ್ಬಾರ್ದಂತ ಒಂದು ಹೈಕೋರ್ಟ್. ಮೆಡ್ರಾಸ್ ಹೈಕೋರ್ಟಿನ ವಿಶೇಷ ಏನಂದ್ರೆ, ಬಹಳ ಜನ ಮಾತಾಡ್ತಾರೆ, ಬಹಳ ಜನ ಬುದ್ಧಿವಂತರು ಮತ್ತು ಇಡೀ ನಮ್ಮ ಲಾ ಫ್ರೆಟರ್ನಿಟಿಯಲ್ಲಿ ಲೀಗಲ್ ಫ್ರೆಟರ್ನಿಟಿ ಹೇಳ್ತಕ್ಕಂಥ ಏನಂದ್ರೆ, ಮಡ್ರಾಸ್ ಹೈಕೋರ್ಟ್ ಬಹಳ ಪ್ರೋಗ್ರೆಸಿವ್ ಹೈಕೋರ್ಟ್. ಮಡ್ರಾಸ್ ಹೈಕೋರ್ಟ್ ಬಹಳ ಮೊದಲಿಂದ ಕೂಡ ಬಹಳ ಪ್ರಗತಿ ಪರವಾಗಿರ್ತಕ್ಕಂತ ಸಮಾಜ ಸುಧಾರಣೆ ಬದ್ಧವಾಗಿರ್ತಕ್ಕಂತ ತೀರ್ಪುಗಳನ್ನ ಕೊಟ್ಟಿದೆ ಅಂತ ಹೇಳ್ತಾರೆ. ಇದು ಆಫ್ ಟ್ರೂತ್, ಸತ್ಯ, ಇದು ಅರ್ಧಕ್ಕೆ ಸತ್ಯ ಇದು. ಆದ್ರೆ ಅದ್ರ ಜೊತೆಗೆ ನಾನು ನಿನ್ನೆ ಒಂದು ಫೇಸ್ಬುಕ್ ಸ್ಟೇಟಸ್ ಹಾಕ್ತೇನೆ, ಅಂದ್ರೆ ಅದೆಲ್ಲ ಪತ್ರಿಕೆಗಳಲ್ಲೂ ಬಂತದು. ಏನಪ್ಪ ಅಂದ್ರೆ ನಿನ್ನೆ ಅಂದ್ರೆ ಮೊನ್ನೆ ಬಹುಶಃ ಎರಡು ಮೂರು ದಿನಗಳ ಹಿಂದೆ ಪಾರ್ಲಿಮೆಂಟ್ ಅಲ್ಲೇ ನಮ್ಮ ದೇಶದ ಕಾನೂನು ಮಂತ್ರಿಗಳು, ಮೇಘವಾಲ್ ಅಂತಕ್ಕಂಥ ಕಾನೂನು ಮಂತ್ರಿಗಳೇ ಸ್ವತಃ ಹೇಳಿದ್ದಾರೆ ಏನಪ್ಪ ಅಂದ್ರೆ, ಕಳೆದ 5 ವರ್ಷಗಳಲ್ಲಿ ದೇಶದ ಎಲ್ಲಾ ಹೈಕೋರ್ಟ್ಗಳಲ್ಲಿ ಆಯ್ಕೆ ಆಗಿರ್ತಕ್ಕಂತ ಅಥವಾ ಜಡ್ಜ್ಗಳಾಗಿ ಯಾರನ್ನ ನೇಮಿಸಿದ್ದಾರೆ ಅವರ ಪೈಕಿ ಶೇಕಡ 76% ಜಡ್ಜ್ಗಳು ಮೇಲ್ಜಾತಿಗೆ ಸೇರಿರ್ತಕ್ಕಂಥವ್ರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ಅದನ್ನ ಬಹುಶಃ ನನ್ನ ಅಂಕಿ ಅಂಶಗಳ ಸಮೇತ ಹೇಳ್ಬೇಕಂತ ಹೇಳಿದ್ರೆ, ನೋಡಿ ಇವತ್ತು ನಾವೆಲ್ಲರೂ ಹೇಳ್ತೀವಿ ನಮ್ಗೆ ಎಲ್ಲರ ಮೇಲೆ ನಂಬಿಕೆ ಹೋಗಿದೆ, ನಮ್ಗೆ ನಂಬಿಕೆ ಉಳಿದಿರೋದು ಕೇವಲ ಕೋರ್ಟ್ಗಳ ಮೇಲೆ ಅಂತ ಹೇಳಿ. ನೋಡಿ ಅಲ್ಲಿ ಆ ಇವತ್ತಿನ ಅಂಕಿ ಅಂಶಗಳ ಪ್ರಕಾರ ಒಟ್ಟು ಇಡೀ ದೇಶದ ವಿವಿಧ ಹೈಕೋರ್ಟ್ಗಳಲ್ಲಿ ಸುಮಾರು 604 ಹುದ್ದೆಗಳಿದ್ದಾವೆ, ಅಂದ್ರೆ ಅಪಾಯಿಂಟ್ ಮಾಡಿರ್ತಕ್ಕಂಥ ಹುದ್ದೆಗಳು ಜಾಸ್ತಿ ಇದಾವೆ, ಅದು ಮಾಡಿಲ್ಲ ಇನ್ನು, ಬಟ್ ಒಟ್ಟು ಈಗ ಸದ್ಯಕ್ಕಿರ್ತಕ್ಕಂಥದ್ದು 604. 604 ಪೈಕಿ 458 ಜಡ್ಜ್ಗಳು ಕೇವಲ ಒಂದು ಜಾತಿಗೆ, ಬ್ರಾಹ್ಮಣ ಜಾತಿಗೆ ಸೇರಿರ್ತಕ್ಕಂಥವ್ರು, ಅಂದ್ರೆ ಒಟ್ಟು ಸಂಖ್ಯೆಯ 76%. 76% ಆಫ್ ದಿ ಹೈಕೋರ್ಟ್ ಜಡ್ಜಸ್ ಬಿಲಾಂಗ್ ಟು ದ ಬ್ರಾಹ್ಮಿನ್ ಕಮ್ಯುನಿಟಿ. ಇನ್ನ ಪರಿಶಿಷ್ಟ ಜಾತಿ ಶೆಡ್ಯೂಲ್ ಕಾಸ್ಟ್ ಕೇವಲ 18 ಇದ್ದಾರೆ. ಇವರು ದ ಟೋಟಲ್ ಪರ್ಸೆಂಟೇಜ್ ಇಸ್ ಓನ್ಲಿ 3%. ಟೋಟಲ್ ಪರ್ಸೆಂಟೇಜ್ ಆಫ್ ಅಪಾಯಿಂಟ್ಮೆಂಟ್ ಇಸ್ 3%. ಇನ್ನ ಪರಿಶಿಷ್ಟ ವರ್ಗ 9 ಇದ್ದಾರೆ. ಇವರು ಪರ್ಸೆಂಟೇಜ್ ತಗೊಂಡ್ರೆ ಕೇವಲ 1% ಜಡ್ಜ್ಗಳು ಮಾತ್ರ ಎಸ್ ಟಿಗಳ ಪೈಕಿ. ಇನ್ನು ಹಿಂದುಳಿದ ವರ್ಗದವರು, ಈ ಹಿಂದುಳಿದ ವರ್ಗದವ್ರಿಗೆ ಒಂದು ಒಂದು ಹುಚ್ಚಿದೆ, ಒಂದು ಒಂದು ರೀತಿ ಗೀಳಿದೆ, ಒಂದು ಸೈಕಲಾಜಿಕಲ್ ಡಿಸಾರ್ಡರ್ ಡಿಸೀಸ್ ಇದೆ, ಏನಪ್ಪಾ ಅಂದ್ರೆ ನಷ್ಟರೆಷ್ಟು ಅನ್ನುವಂಥದ್ದು. ಆದ್ರೆ ಅವರು ನೋಡಿ ಅವ್ರ ಕತೆ, ಹಿಂದುಳಿದ ವರ್ಗದವರು 77 ಅಂದ್ರೆ ಕೇವಲ 12% ಮಾತ್ರ ಹೈಕೋರ್ಟ್ಗಳಲ್ಲಿ ಜಡ್ಜ್ಗಳಾಗಿ ಇದ್ದಾರೆ. ಇನ್ನು ಮುಸಲ್ಮಾನರು 34%, ಇನ್ನೊಂದಿಷ್ಟು ಯಾವ ಜಾತಿ ಧರ್ಮ ಅಂತ ಗೊತ್ತಿಲ್ಲದಿರ್ತಕ್ಕಂಥವ್ರು 2%, 13 ಇದ್ದಾರೆ. ಅಂದ್ರೆ ನಾನು ಯಾಕೆ ಇದನ್ನ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ ಇವತ್ತು ನಾವು ರಾಜಕೀಯವಾಗಿ ಸ್ವತಂತ್ರಗೊಂಡಿದ್ದೀವಿ,
ಸ್ವತಂತ್ರ ಪೂರ್ವದಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಹೋರಾಟದ ಸಂದರ್ಭಗಳಲ್ಲಿ ನಿಮಗೆ ಗೊತ್ತಿದೆ ಗಾಂಧಿ ಕಾಂಗ್ರೆಸ್ ಮತ್ತು ಬಾಬಾ ಸಾಹೇಬರಿಗೆ ಯಾವ ವಿಷಯವಾಗಿ ಸಂಘರ್ಷ ಇತ್ತು ಅಂತ ಬಾಬಾ ಸಾಹೇಬರು ಹೇಳ್ತಾ ಇದ್ದಿದ್ದು ನಮಗೆ ಸ್ವಾತಂತ್ರ್ಯ ಬೇಕು ಖಂಡಿತವಾಗ್ಲು ಸ್ವಾತಂತ್ರ್ಯದ ಜೊತೆಗೆ ದೇಶದ ಒಳಗೆ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವು ಬದಲಾವಣೆಯೂ ಕೂಡ ಅವಶ್ಯ ಅಂತ ಹೇಳ್ತಾರೆ ಅದರ ನಿಟ್ಟಿನಲ್ಲಿ ರೂಪುಗೊಂಡ ಹೋರಾಟವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಮತ್ತು ಅದರ ಪ್ರತಿಫಲವೇ ನಮಗೆ ಸಿಕ್ಕಂತ ರಾಜಕೀಯ ಮೀಸಲಾತಿ ಮತ್ತು ಇತರೆ ಮೀಸಲಾತಿಗಳು 1935 ರ ಕಾಯ್ದೆಯಲ್ಲಿ ಎಲ್ಲವೂ ಸಿಗ್ತದೆ ಮತ್ತೆ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆದಾಗ ಗಾಂಧಿ ಅವರು ಹೇಳ್ತಕ್ಕಂಥದ್ದು ಮತ್ತೆ ಇವನ್ ದುಂಡು ಮೇಜಿನ ಸಭೆಯಲ್ಲೂ ಕೂಡ ಗಾಂಧಿ ಮತ್ತು ಕಾಂಗ್ರೆಸ್ನವರು ಹೇಳ್ತಕ್ಕಂಥದ್ದು ಇವನ್ ಮದನ್ ಮೋಹನ್ ಮಾಳವೀಯ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಾವು ಮೊದಲು ಬ್ರಿಟಿಷ್ ಇಂದ ಸ್ವತಂತ್ರಗೊಳ್ಳೋಣ ಅದ್ರ ನಂತರ ನಮ್ಮ ಮನೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ ನಾನು ದೇಶದೊಳಗೆ ಸಮಸ್ಯೆ ಇಲ್ಲ ಅಂತ ಹೇಳ್ತಿಲ್ಲ ಸಮಸ್ಯೆಗಳಿದಾವೆ ಆದ್ರೆ ಮೊದಲು ಸ್ವಾತಂತ್ರ್ಯಗಳು ತಗೊಳ್ಳೋಣ ಅದ್ರ ನಂತರ ನಾವು ನಮ್ಮ ಸಮಸ್ಯೆಗಳನ್ನ ಆಲಿಸೋಣ ಅಂತ ಅವಾಗ ಬಾಬಾ ಸಾಹೇಬ್ ಬಹಳ ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಕಾಂಗ್ರೆಸ್ನವರು ಗಾಂಧಿ ಆ ಕಾಲದಲ್ಲಿ ಅಂದ್ರೆ ನೀವು ನಿಮ್ಮ ಸಮಸ್ಯೆಗಳಿದಾವಲ್ಲ ಆ ಸಮಸ್ಯೆಗಳು ಏನಂತ ಹೇಳಿ ನಮಗೆ ನಿಮಗೆ ವಿದ್ಯೆ ಇಲ್ವಾ ನಿಮಗೆ ಮನೆ ಇಲ್ವಾ ಅಥವಾ ನಿಮಗೆ ಬೇರೆ ಏನಾದ್ರು ಸಮಸ್ಯೆಗಳಿದೆ ನಮ್ಗೆ ಹೇಳಿ ನಾವು ಅದನ್ನ ಸರಿಪಡಿಸ್ತೀವಿ ನಿಮ್ಗೆ ರಾಜಕೀಯ ಅಧಿಕಾರ ಯಾಕಬೇಕು ನಿಮ್ಗೆ ಪ್ರಾತಿನಿಧ್ಯ ಯಾಕಬೇಕು ಅಂತ ಕೇಳಿದಾಗ ಬಾಬಾ ಸಾಹೇಬ್ ಬಹಳ ಅದ್ಭುತವಾಗಿ ಹೇಳ್ತಾರೆ ಓ ನೀವು ಹೇಳೋದು ಬಹಳ ಚೆನ್ನಾಗಿದೆ ಹಾಗಾದ್ರೆ ಒಂದು ಕೆಲಸ ಮಾಡಿ ನೀವು ಕೂಡ ಬ್ರಿಟಿಷರಿಗೆ ನಿಮ್ಮ ಸಮಸ್ಯೆ ಏನಿದೆ ಅಂತ ಕೇಳಿ ಅವ್ರು ನಿಮ್ಗೆ ಏನ್ ಬೇಕು ಕೊಡ್ತಾರೆ ಹಾಗಾದ್ರೆ ಬ್ರಿಟಿಷ್ ಸ್ವತಂತ್ರ ಆಗ್ಬೇಕು ನಿಮ್ಗೆ ಅಂತ ಹೇಳ್ತಾರೆ ಅಂದ್ರೆ ಬಾಬಾ ಸಾಹೇಬರಿಗೆ ಎಷ್ಟು ಸ್ಪಷ್ಟತೆ ಇತ್ತು ಸೊ ಹಾಗಾಗಿ ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದ್ರೆ ನೋಡಿ ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭವಾದಂತ ಈ ಜಾತಿಯ ಗೀಳು ಅಥವಾ ಒಂದು ಮಾನಸಿಕ ರೋಗ ಅಥವಾ ಅದನ್ನ ನಾನು ಜಾತಿಯ ಭಯೋತ್ಪಾದಕ ಮನಸ್ಥಿತಿ ಅಂತ ಹೇಳ್ತೇನೆ ಜಾತಿಯ ಭಯೋತ್ಪಾದಕ ಮನಸ್ಥಿತಿ ಇದೆಯಲ್ಲ ಅದು ಸ್ವತಂತ್ರಗೊಂಡ ನಂತರ ಬದಲಾಗುತ್ತೆ ಅಂತ ಅನ್ಕೊಂಡಿದ್ದೀವಿ ನಾವು ಆದ್ರೆ ಅದು ಸ್ವತಂತ್ರ ನಂತರದಲ್ಲಿ ಅದು ರೂಪಾಂತರಗೊಂಡಿದೆ ಬದಲಾಗಿದೆ ಆದ್ರೆ ನಿಂತಿಲ್ಲ ಅಥವಾ ಸಂಪೂರ್ಣವಾಗಿ ನಾಶ ಆಗಿಲ್ಲ ಬಹಳ ಜನ ಮಾತಾಡ್ತಾರೆ ಇದೆಲ್ಲರೂ 500 ವರ್ಷದ ಕಾಲ ಮಾತ್ರ ಇದೆಲ್ಲ 100 ವರ್ಷದ ಕಾಲ ಮಾತ್ರ ಎಲ್ರು ಇದೆ ಅಂತ ಆದ್ರೆ ದುರಂತ ಏನಂದ್ರೆ ಇವತ್ತಿಗೂ ಕೂಡ ಸಮಾಜದಲ್ಲಿ ಜಾತೀಯತೆ ಇದೆ ಜಾತಿ ಅನ್ನುವಂತ ಒಂದು ಭಯೋತ್ಪಾದಕ ಮನಸ್ಥಿತಿ ಇನ್ನೂ ಇದೆ ಅನ್ನೋದಕ್ಕೆ ನಾನು ಕೊಟ್ಟಂತ ಒಂದು ಸಣ್ಣ ಎಕ್ಸಾಂಪಲ್ ಯಾಕಂದ್ರೆ ಇದು ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ಕೋರ್ಟ್ ರಾಜ್ಯಗಳಲ್ಲಿ ಇರತಕ್ಕಂಥ ಅತ್ಯುನ್ನತವಾದಂತಹ ಕೋರ್ಟ್ಗಳು ಮತ್ತು ಇಡೀ ವ್ಯವಸ್ಥೆ ಅವರು ಕೊಡುವಂತ ತೀರ್ಪುಗಳ ಮೇಲೆ ಆಧಾರವಾಗಿರ್ತಾರೆ ಮತ್ತೆ ಯಾಕೆ ನಿನ್ನೆ ಮೊನ್ನೆ ದಿನ ಹೈಕೋರ್ಟ್ ಆ ತೀರ್ಪನ್ನ ಕೊಟ್ಟಿದೆ ಅಂದ್ರೆ ನಮಗೆ ಹೈಕೋರ್ಟಿನ ಕಂಪೋಸಿಷನ್ ಅಥವಾ ಹೈಕೋರ್ಟ್ ನಲ್ಲಿ ಯಾರ್ಯಾರು ಹೆಸರು ಜಡ್ಜ್ಗಳಿಗೆ ಅದೊಂದೇ ನಮ್ಗೆ ಉತ್ತರ ಕೊಡುತ್ತೆ ಯಾಕೆ ಹೈಕೋರ್ಟ್ ಅಲ್ಲಿ ಮದ್ರಾಸ್ ಹೈಕೋರ್ಟ್ ಅಲ್ಲಿ ಬಾಬಾ ಸಾಹೇಬ್ ಫೋಟೋ ಇಡಬೇಡಿ ಎಂತ ದುರಂತ ಅಂದ್ರೆ ನಾನೊಬ್ಬ ಅಡ್ವೊಕೇಟ್ ಆಗಿ ಸಿ ಭಾರತ ದೇಶದ ಎಲ್ಲಾ ಕಾನೂನುಗಳು ರಚನೆ ಆಗೋದು ಎಲ್ಲಾ ಕಾನೂನುಗಳು ಇಂಟರ್ಪ್ರಿಟೇಷನ್ ಆಗೋದು ಸಂವಿಧಾನದ ಆಧಾರದ ಮೇಲೆ ಸಂವಿಧಾನದ ವಿರುದ್ಧವಾಗಿ ಯಾವ ಕಾನೂನುಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನದ ವಿರುದ್ಧವಾಗಿ ಯಾವ ಕಾನೂನುಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಮ್ಮ ದೇಶದ ಪ್ರತಿ ಕಾನೂನಿಗೂ ಮೂಲ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಸಂವಿಧಾನವನ್ನು ಬರೆದವರು ಯಾರು ಅಂತ ಹೇಳಿದಾಗ ಇಡೀ ಭಾರತ ಅಲ್ಲ ಇಡೀ ಜಗತ್ತು ಒಪ್ಕೊಳ್ಳುತ್ತೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಈಗ ನೀವು ಇಲ್ಲ ಸಂವಿಧಾನ ಸಭೆಯಲ್ಲಿ 300 ಚಿಲ್ಲರೆ ಜನ ಇದ್ರು ಅಥವಾ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ 7 ಜನ ಇದ್ರು 8 ಜನ ಇದ್ರು ಹಾಗಾಗಿ ಒಬ್ಬರಿಗೆ ಯಾಕೆ ಕ್ರೆಡಿಟ್ ಕೊಡ್ತೀರಿ ಅಂದ್ರೆ ಹಾಗಾದ್ರೆ ಸ್ವತಂತ್ರ ಚಳವಳಿಯಲ್ಲಿ ಗಾಂಧಿ ಒಬ್ಬರೇ ಕೋಲ್ ಹಿಡ್ಕೊಂಡು ಹೋರಾಟ ಮಾಡಿದ್ರ ಅವ್ರನ್ನ ಯಾಕೆ ರಾಷ್ಟ್ರಪಿತ ಅಂತ ಕರಿತೀರಿ ಮತ್ತೆ ಅಥವಾ ಯಾವುದೇ ಹೋರಾಟ ಅದ್ರ ನಾಯಕನಿಗೆ ಸಲ್ಲುತ್ತೆ ಮತ್ತ ಸ್ವತಃ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲೇ ಸಂವಿಧಾನವನ್ನು ಅರ್ಪಿಸ್ತಾ ಆ ಸಭೆಯಲ್ಲಿ ಯಾವುದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಇದ್ದಂತ ಸಭೆಯಲ್ಲಿ ಇದ್ದಂತ ಅನೇಕ ಜನ ಮೆಂಬರ್ಗಳೇ ಹೇಳ್ತಾರೆ ಈಗ ಸಂವಿಧಾನ ಬರ್ಲಿಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಂದ್ರೆ ಆ ಸಮಿತಿಯಲ್ಲಿ ಇದ್ದಂತ ಆಲ್ಮೋಸ್ಟ್ 5 ಜನ ಸಭೆಯಲ್ಲಿ ಇರಲ್ಲ ಒಬ್ಬ ಸತ್ತೋಗ್ತಾರೆ ಒಬ್ಬ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾನೆ ಒಬ್ಬ ಮದ್ರಾಸ್ ಇಬ್ರು ಮದ್ರಾಸ್ ಪಾಲಿಟಿಕ್ಸ್ ಅಲ್ಲಿ ಬಿಸಿ ಆಗಿರ್ತಾರೆ ಅವರು ಡೆಲ್ಲಿ ಪಾಲಿಟಿಕ್ಸ್ ಅಲ್ಲಿ ಬಿಸಿ ಆಗಿರ್ತಾರೆ ಬಿ ಎನ್ ರಾವ್ ವಿದೇಶ ಸುತ್ತಾಡ್ತಾ ಇರ್ತಾರೆ ಇಡೀ ಜವಾಬ್ದಾರಿನ ಹೊತ್ತವರು ಬಾಬಾ ಸಾಹೇಬ್ರು ಅಂತ ಹೇಳ್ತಾರೆ ಅಂದ್ರೆ ಇವತ್ತು ನಮ್ಮ ದೇಶದ ಇಡೀ ವ್ಯವಸ್ಥೆ ನಿಂತಿರ್ತಕ್ಕಂಥದ್ದೇ ನಮ್ಮ ಸಂವಿಧಾನದ ಮೇಲೆ ಆದ್ರೆ ದುರಂತ ಅಂತ ಹೇಳಿದ್ರೆ ಮತ್ತೆ ಇಡೀ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸ್ಥಾಪನೆ ಆಗಿರೋದೇ ಸಂವಿಧಾನದಿಂದ ನಾವು ಕೋರ್ಟ್ಗಳನ್ನ ನಾವು ಅದನ್ನ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಕರಿತೀವಿ ಸಾಂವಿಧಾನಿಕ ಸಂಸ್ಥೆ ಅಂತ ಕರಿತೀವಿ ಅಂದ್ರೆ ಸಂವಿಧಾನದಿಂದ ಸೃಷ್ಟಿಯಾಗಿರ್ತಕ್ಕಂಥ ಸಂಸ್ಥೆ ಅಂತ ಮತ್ತೆ ಸಾಂವಿಧಾನಿಕವಾಗಿ ನಡ್ಕೊಳ್ಳುವಂತ ಸಂವಿಧಾನ ಏನ್ ಹೇಳುತ್ತೋ ಅದರ ಪ್ರಕಾರ ನಡ್ಕೊಳ್ಳುವಂತ ಒಂದು ಸಂಸ್ಥೆ ಸೊ ಸಾಂವಿಧಾನಿಕವಾಗಿ ಸೃಷ್ಟಿಯಾಗಿ
ಸಂವಿಧಾನ ಬದ್ಧವಾಗಿ ನಡೀಬೇಕಾಗಿರ್ತಕ್ಕಂತ ಒಂದು ಕೋರ್ಟಿನ ಒಬ್ಬ ನ್ಯಾಯಾಧೀಶ ಬಾಬಾ ಸಾಹೇಬರ ಫೋಟೋನ ಇಡಬೇಡಿ ಕೋರ್ಟ್ಗಳಲ್ಲಿ ಅಂತ ಹೇಳ್ತಾರಂದ್ರೆ ಇವರ ಮನಸ್ಥಿತಿ ಎಷ್ಟರ ಮಟ್ಟಿಗಿದೆ, ಎಷ್ಟರ ಮಟ್ಟಿಗೆ ಕಲುಷಿತವಾಗಿದೆ. ನಾವು ಇವರಿಂದ ಯಾವ ತರದ ಜಡ್ಜ್ಮೆಂಟ್ ಗಳನ್ನು ನಿರೀಕ್ಷೆ ಮಾಡಬಹುದು ನಾವು ಇವರಿಂದ? ಅದಕ್ಕೆ ಇವತ್ತು ಭಾರತ ದೇಶದಲ್ಲಿ ಸುಮಾರು ಐದು ಕೋಟಿಯಷ್ಟು ಕೇಸ್ಗಳು ಪೆಂಡಿಂಗ್ ಉಳ್ಕೊಂಡಿರುತ್ತೆ, 5 ಕೋಟಿ ಕೇಸ್ಗಳು ಭಾರತ ದೇಶದಲ್ಲಿ. ಸೊ ಹಾಗಾಗಿ ನನಗನ್ನಿಸ್ತಕ್ಕಂಥದ್ದು, ಇಡೀ ವ್ಯವಸ್ಥೆಯನ್ನು ನೋಡಿದ ಸಂದರ್ಭದಲ್ಲಿ ನಾವು ಬಹಳ ಜನ ಅನ್ಕೊಂಡಿದ್ದೀವಿ ಸಮಾಜ ಬಹಳಷ್ಟು ಬದಲಾಗಿದೆ ಅಂತ. ಆದ್ರೆ ಸಮಾಜ ನಾನು ಹೇಳಿದಾಗೆ ಒಂದಿಷ್ಟು ಬದಲಾಗಿದೆ, ಒಂದಿಷ್ಟು ಸಮಸ್ಯೆಗಳು ರೂಪಾಂತರಗೊಂಡಿದೆ, ಆದ್ರೆ ಮೂಲ ಸಮಸ್ಯೆಗಳು ಹಾಗೆ ಉಳ್ಕೊಂಡಿದ್ದಾವೆ, ಮೂಲ ಸಮಸ್ಯೆಗಳು ಹಾಗೆ ಉಳ್ಕೊಂಡಿದ್ದಾವೆ. ಈ ಇಡೀ ಸಮುದಾಯಗಳ ಏನು ಮೂಲ ಸಮಸ್ಯೆ ಇದೆ, ಈ ಮೂಲ ಸಮಸ್ಯೆಯನ್ನ ಯಾವುದೇ ಸಮುದಾಯ ಇರ್ಬೋದು, ಬರೀ ಭಾರತ ಅಲ್ಲ ಇಡೀ ಜಗತ್ತಿನಲ್ಲಿ ತಗೊಳ್ಳಿ ನೀವು, ಯಾವುದೇ ಸಮುದಾಯ ತಮ್ಮ ಮೂಲಭೂತವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಅದನ್ನ ಬದಲಿಸ್ಕೊಳ್ಳೋದಿಕ್ಕೆ, ಸಮಸ್ಯೆಗಳನ್ನ ಬದಲಾಯಿಸ್ಲಿಕ್ಕೆ ಅವರು ಒಂದು ಹೋರಾಟವನ್ನ ಚಳುವಳಿಯನ್ನ ಮಾಡ್ತಾರೆ, ಹೋರಾಟವನ್ನ ಮತ್ತು ಚಳುವಳಿಯನ್ನ ಮಾಡ್ತಾರೆ. ಆ ಹೋರಾಟ ಮತ್ತು ಚಳುವಳಿಯ ಉದ್ದೇಶ ಏನಾಗಿರುತ್ತಂದ್ರೆ ಆ ಮೂಲಭೂತವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದಾಗಿರ್ತದೆ. ಹಾಗೆ ಭಾರತ ದೇಶದಲ್ಲೂ ಕೂಡ ಅಷ್ಟೇ ಅನೇಕ ಚಳುವಳಿಗಳು ಬಂದವು.